ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬೋನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಎಸ್ ಎಸ್ ಪಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೂ ನಮ್ಮ ಪೇಜ್ ಬಾರನ್ ಟು ಲರ್ನ್ ಇನ್ಸ್ಟಾ ಪೇಜ್ಗೂ ಕೂಡ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಇವಾಗ ನೀವು ಎರಡು ರೀತಿಯ ಸ್ಕಾಲರ್ಶಿಪ್ ಅಂತ ಇರುತ್ತೆ ಗೌರ್ಮೆಂಟ್ ಎರಡು ರೀತಿ ಸ್ಕಾಲರ್ಶಿಪ್ನ ನಿಮಗೆ ಕೊಡುತ್ತೆ ಒಂದೇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಎನ್ ಎಸ್ ಪಿ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಯಾವುದಾದ್ರೂ ಒಂದು ಮಾತ್ರ ಅಪ್ಲೈ ಮಾಡಬೇಕು ನೀವೇನಾದರೂ ಮೈನಾರಿಟಿ ಸ್ಟೂಡೆಂಟ್ ಆಗಿದ್ದರೆ ಎಕ್ಸಾಂಪಲ್ ಕ್ರಿಶ್ಚಿಯನ್ಸ್ ಜೈನ್ ಮುಸ್ಲಿಮ್ಸ್ ನೀವು ಈ ಕ್ಯಾಶ್ ದವರಾಗಿದ್ದರೆ ನೀವು ಎನ್ ಎಸ್ ಪಿ ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ ಎಸ್ ಎಸ್ ಪಿ ನೀವು ಮಾಡೋ ಹಾಗಿಲ್ಲ ನೀವು ಎನ್ ಎಸ್ ಪಿ ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಓನ್ಲಿ ಮೈ ಮೈನಾರಿಟಿ ಸ್ಟೂಡೆಂಟ್ಸ್ ಮಾತ್ರ ಎನ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಇವಾಗ ಸ್ಕಾಲರ್ಶಿಪ್ ಎಷ್ಟು ಬರ್ತಂದರೆ ನೀವೇನಾದರೂ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಜನರಲ್ ಮೀಟ್ದವ್ರಿಗೆ ಜನರಲ್ ಮೀಟ್ದವ್ರಿಗೆ ಇಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಮೂವತ್ತು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಮೂವತ್ತೈದು ಸಾವಿರ ರೂಪಾಯಿ ಬರುತ್ತೆ ಏನಾದರೂ ಪ್ರೈವೇಟ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾಯಿದ್ರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಐವತ್ತ್ಮೂರು ಸಾವಿರ ರೂಪಾಯಿ ಬರುತ್ತೆ ಹಾಗೂ ಜನರಲ್ ಮೀಟ್ ಸ್ಟೂಡೆಂಟ್ಸ್ಗೆ ಹದಿನೆಂಟು ಸಾವಿರದ ನೂರು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ನೀವು ಕಂಪಲ್ಸರಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಯಾವ ರೀತಿ ನೀವು ಅಪ್ಲೈ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಿಮಗೆ ಎನ್ ಎಸ್ ಪಿ ಎನ್ ಎಸ್ ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇವಾಗ ನೀವೇನು ಮಾಡಬೇಕಂದ್ರೆ ಕ್ರೋಮ್ ರೋಸರ್ಗೆ ಬಂದು ಎಸ್ ಎಸ್ ಪಿ ಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನೀವು ಫಸ್ಟ್ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಪೇಜ್ ಬರುತ್ತೆ ಇಲ್ಲಿ ನೀವೇನಾದರೂ ಪ್ರೀವಿಯಸ್ ಇಯರ್ ನೀವೇನಾದರೂ ಎಸ್ ಎಸ್ ಬಿ ಕಾಲರ್ಶಿಪ್ಪಲ್ಲಿ ಪೋರ್ಟಲಲ್ಲಿ ನೀವೇನಾದರೂ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಆಗಿದ್ದರೆ ಒಂದು ವೇಳೆ ನೀವೇನಾದರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ನಿಮಗೆ ಒಂದು ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಇರುತ್ತೆ ಅದನ್ನು ಹಾಕಿ ಇಲ್ಲಿ ಸೆಕೆಂಡ್ ಒಂದು ಎಸ್ ಎಸ್ ಪಿ ವಿದ್ಯಾರ್ಥಿಗಳ ಖಾತೆಗೆ ಲಾಗಿನ್ ಆಗಲು ಕ್ಲಿಕ್ ಮಾಡಿ ಅಂತ ಇದೆ ಇಲ್ಲಿ ಲಾಗಿನ್ ಈಜೆ ಈ ಇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ ಇಲ್ಲ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ನ್ಯೂ ಅಕೌಂಟ್ ಇದೆ ಅಂತ ಇದೆ ಈ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕಂಪಲ್ಸರಿ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಇರುತ್ತೆ ಅಂದ್ರೆ ಈ ರೀತಿ ಈ ರೀತಿ ಅಕ್ನಾಲೆಜ್ಮೆಂಟ್ ನಂಬರ್ ಅಂತ ಇರುತ್ತೆ ಇದನ್ನು ಎಂಟರ್ ಮಾಡ್ಬೋದು ಆಧಾರ್ ಕಾರ್ಡ್ ಇಲ್ದೇ ಇರೋರು ಆಧಾರ್ ಕಾರ್ಡ್ ಇದ್ದರೆ ನೀವು ಕಂಪಲ್ಸರಿ ಆಧಾರ್ ಕಾರ್ಡ್ನ ಎಂಟ್ರ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಕಂಪ್ ನೀವೇನಾದರೂ ಸ್ಕಾಲರ್ಶಿಪ್ ಇಡೀಬೇಕಂದ್ರೆ ಇಲ್ಲಿ ಯಾವುದೇ ರೀತಿ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಡೋ ಹಾಗಿಲ್ಲ ಇಲ್ಲಿ ಎಸ್ ಎಸ್ ಬಿ ಬ್ಯಾಂಕ್ ಡೀಟೇಲ್ಸ್ ನೀವು ಫಿಲ್ ಮಾಡೋ ಹಾಗಿಲ್ಲ ನೀವು ಡೈರೆಕ್ಟ್ ನಿಮ್ಮದು ಏನು ನಿಮ್ಮದು ಆಧಾರ್ ಕಾರ್ಡ್ ಇದೆ ಆ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು ಲಿಂಕ್ ಇಲ್ಲ ಲಿಂಕ್ ಇಲ್ಲ ಅಂದರೆ ಇವಾಗಲೇ ಹೋಗಿ ಆಧಾರ್ ಕಾರ್ಡ್ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ಮೊಬೈಲ್ ನಂಬರ್ ಆ್ಯಂಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸ್ಕಾಲರ್ಶಿಪ್ ಬರದೇ ಇರ್ಬೋದು ಅಥವಾ ನಿಮ್ಮದು ಪೆಂಡಿಂಗ್ ಉಳಿಬೋದು ಯಾವುದೂ ತೊಂದರೆ ಆಗಬಾರ್ದಂದ್ರೆ ಇವಾಗಲೇ ಹೋಗಿ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ಅಲ್ಲಿ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮ್ ಫಿಲ್ ಮಾಡಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಮೊಬೈಲ್ ನಂಬರ್ ಹಾಗೂ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಅಪ್ಡೇಟ್ ಮಾಡಿಸಿ ಇವಾಗ ಆಧಾರ್ ಕಾರ್ಡ್ ಇದ್ದವರು ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ಆಧಾರ್ ನಂಬರು ಆಧಾರ್ ನಂಬರ್ ಆ್ಯಂಡ್ ನಿಮ್ಮದು ನೇಮ್ ಯಾವ ರೀತಿ ಇದೆ ಆಧಾರದಲ್ಲಿ ಆ ರೀತಿ ಇಲ್ಲಿ ಟೈಪ್ ಮಾಡಿ ನಿಮ್ಮಲ್ಲಿ ನಿಮ್ಮದು ಆಧಾರ್ ಸಂಖ್ಯೆನ ಎಂಟ್ರ್ ಮಾಡಿ ನೆಕ್ಸ್ಟು ಆಧಾರ್ ಸಂಖ್ಯೆಯಲ್ಲಿ ಯಾವ ರೀತಿ ನಿಮ್ಮದು ನೇಮ್ ಇದೆ ಆ ನೇಮ್ನ ಎಂಟರ್ ಮಾಡಿ ಇಲ್ಲಿ ನೀವು ಜನರನ್ನ ಸೆಲೆಕ್ಟ್ ಮಾಡಿ ಸೆವೆನ್ ಪ್ಲಸ್ ಸೆವೆನ್ ಪ್ಲಸ್ ಏಯ್ಟ್ ಫಿಫ್ಟೀನ್ ಅಂತ ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ನೀವು ಕರ್ನಾಟಕ ಸರ್ಕಾರದ ಈ ಆಡಳಿತ ಕೇಂದ್ರಕ್ಕೆ ನನ್ನ ಆಧಾರ್ ಸಂಖ್ಯೆಯನ್ನು ಬಳಸಲು ನಾನು ಈ ಮೂಲಕ ನನ್ನ ಒಪ್ಪಿಗೆಯನ್ನು ನೀಡುತ್ತೇನೆ ಅಲ್ಲಿ ನೀವು ಇಲ್ಲಿಗೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವರ್ಷ ಅಂತ ಕ್ಲಿಕ್ ಮಾಡಬೇಕು ವರ್ಷ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಪೇರೆಂಟ್ ಡೀಟೇಲ್ಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ ಪೇರೆಂಟ್ ಡೀಟೇಲ್ಸ್ ಹಾಗೂ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿನ ಎಂಟ್ರಿ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರ್ ಮಾಡಿ ವೆರಿಫೈ ಮಾಡಿಸಿ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರುವಂಥ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ ಆ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಓ ಟಿ ಪಿ ಬರುತ್ತೆ ಎಂಟರ್ ಮಾಡಿ ವೆರಿಫೈ ಆಗುತ್ತೆ ಅದಾದ ಬಳಿಕ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜಲ್ಲಿ ಯೂಸರ್ ಐ ಡಿ ಇರುತ್ತೆ ಅದಕ್ಕಿಂತ ಮುಂಚೆ ಯೂಸರ್ ಐಡಿ ಬರಬೇಕಂದ್ರೆ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ಪಾಸ್ವರ್ಡ್ನ ಮತ್ತೊಮ್ಮೆ ಕನ್ಫರ್ಮ್ ಪಾಸ್ವರ್ಡ್ನ ಕೊಟ್ಟು ವೆರಿಫೈ ಮಾಡಿಸಿದ ತಕ್ಷಣ ನಿಮಗೆ ಒಂದು ಮೊಬೈಲ್ ನಂಬರ್ಗೆ ಆ ಓ ಟಿ ಪಿ ಬಂದಿರೋಂಥ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಅಲ್ಲಿ ಯೂಸರ್ ಐ ಡಿ ಇರುತ್ತೆ ಆ ಯೂಸರ್ ಐಡಿನ ನೀವು ಇವಾಗ ಬ್ಯಾಕ್ ಬಂದು ಯೂಸರ್ ಐ ಡಿ ಬಂದ ತಕ್ಷಣ ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಸೆಕೆಂಡ್ ಬಾಕ್ಸ್ ಇದೆ ಈ ಸೆಕೆಂಡ್ ಬಾಕ್ಸ್ ಲಾಗಿನ್ ಬಾಕ್ಸು ಈ ಲಾಗಿನ್ ಬಾಕ್ಸಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ಒಮ್ಮೆ ಏನಾದರೂ ಯೂಸರ್ ಐ ಡಿ ಬಂದರೆ ನಿಮ್ಮದು ಇಂಜಿನಿಯರಿಂಗ್ ಮುಗಿಯುವವರೆಗೂ ಕೂಡ ಇದು ಐ ಡಿ ಇದೇ ಇರುತ್ತೆ ಯಾವುದೇ ರೀತಿ ಚೇಂಜ್ ಆಗೋಲ್ಲ ಇದೇ ಐ ಡಿ ನಿಮಗೆ ಕಂಟಿನ್ಯೂ ಆಗುತ್ತೆ ಅಂದರೆ ನೀವು ಇಂಜಿನಿಯರಿಂಗ್ ಮುಗಿಸಿ ಯಾವುದೇ ಮುಂದೆ ಡಿಗ್ರಿ ಮಾಡಿದ್ರು ಏನೇ ಸ್ಟಡಿ ಮಾಡಿದರೂ ಎಸ್ ಎಸ್ ಯಾವುದೇ ಇನ್ ಅಂದರೆ ಈ ಲಾಗಿನ್ ಐ ಡಿ ನಿಮಗೆ ಪ್ರತಿ ವರ್ಷ ನೀವು ನಾಲ್ಕು ವರ್ಷ ನೀವು ಕೋರ್ಸ್ ಕಂಪ್ಲೀಟ್ ಮಾಡುವವರೆಗೂ ಸೇಮ್ ಐ ಡಿ ಇರುತ್ತೆ ಹಾಗೂ ಸೇಮ್ ಪಾಸ್ವರ್ಡ್ ಇರುತ್ತೆ ನೀವು ಜಸ್ಟ್ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಬಳಕೆದಾರರ ಹೆಸರು ಅಂದರೆ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ನ ಎಂಟರ್ ಮಾಡಿ ಕ್ಯಾಪ್ಚಾ ಟೆಕ್ಸ್ಟ್ ಅಂತ ಇರುತ್ತೆ ಈ ಕ್ಯಾಪ್ಚಾ ಟೆಕ್ಸ್ಟ್ನ ನೀವು ಎಂಟರ್ ಮಾಡಿ ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತ ಇರುತ್ತೆ ವಿದ್ಯಾರ್ಥಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತ ಇರುತ್ತೆ ವಿದ್ಯಾರ್ಥಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಇಲ್ಲಿ ನೀವು ಫಸ್ಟ್ ಇದೆ ಅಪ್ಲೈ ಫಾರ್ ದಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನಿಮ್ಮದು ಇವಾಗ ನೋಡ್ಬೋದು ಇಲ್ಲಿ ನಾಲ್ಕು ಸ್ಟೆಪ್ ಇರುತ್ತೆ ನಾಲ್ಕು ಸ್ಟೆಪ್ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ನೀವು ಫಿಲ್ ಮಾಡಬೇಕು ಥರ್ಡ್ ಸ್ಟೆಪ್ ಇ ಎಸ್ಟೇ ಇ ಅಟೆಸ್ಟೇಷನ್ ಅಂತ ಇದೆ ಈ ವರ್ಷ ಇ ಅಟೆಸ್ಟೇಷನ್ ಇಲ್ಲ ಇದು ಡೈರೆಕ್ಟ್ ಇರುತ್ತೆ ಅಂದರೆ ಈ ಎಸ್ಟನ್ ಇ ಅಟೆಸ್ಟೇಷನ್ ಅಂದರೆ ಕಾಲೇಜ್ನವರು ಅಪ್ರೂವ್ ಮಾಡ್ತಾರೆ ನಿಮ್ಮದು ಫೀಸ್ ತುಂಬಿದಾನೆ ಅಂತ ಅಪ್ರೂವ್ ಮಾಡ್ತಾರೆ ಅದು ಈ ವರ್ಷ ಇಲ್ಲ ಡೈರೆಕ್ಟಾಗಿ ಅಪ್ರೂವ್ ಆಗುತ್ತೆ ಅದಾದ ಬಳಿಕ ಸ್ಟೆಪ್ ಫೋರಲ್ಲಿ ಇರಲ್ಲ ನೀವು ಡೈರೆಕ್ಟಾಗಿ ಪ್ರಿವ್ಯೂ ಮಾಡಬೇಕು ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ನೋಡಿ ಅದನ್ನು ಮತ್ತೊಮ್ಮೆ ಎಡಿಟ್ ಮಾಡಬೇಕು ಬಂದರೆ ಎಡಿಟ್ ಮಾಡಿ ಮತ್ತು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಫೈನಲ್ ಸಬ್ಮಿಟ್ ಒಮ್ಮೆ ಕ್ಲಿಕ್ ಮಾಡಿದರೆ ನೀವು ಮತ್ತೊಮ್ಮೆ ವಿದ್ರಾ ಫೈನಲ್ ಸಬ್ಮಿಟ್ ನೀವು ಕ್ಲಿಕ್ ಮಾಡಿದ್ರೂ ಸಹ ನೀವು ಇಲ್ಲಿ ಮೇಲೆ ವಿತ್ಡ್ರಾ ಫೈನಲ್ ಸಬ್ಮಿಟ್ ಫಾರ್ ದಿ ಎಡಿಟ್ ಪರ್ಪಸ್ ನೀವು ಎಡಿಟ್ ಮಾಡೋಕ್ಕೆ ಮತ್ತೊಮ್ಮೆ ಬೇಕಾದರೂ ಅಪ್ಲಿಕೇಶನ್ ಮತ್ತೊಮ್ಮೆ ಮತ್ತೊಮ್ಮೆ ವಿತ್ಡ್ರಾ ಮಾಡ್ಕೋಬೋದು ಅಂದರೆ ಕ್ಯಾನ್ಸಲ್ ಆಗಲ್ಲ ನೀವು ಮತ್ತೊಮ್ಮೆ ಎಡಿಟ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಲಾಸ್ಟ್ ಡೇಟ್ ಯಾವಾಗ ಇದೆ ಅಂದರೆ ಕಾಲರ್ಶಿಪ್ ಲಾಸ್ಟ್ ಡೇಟ್ ಜನವರಿ ಮೂವತ್ತೊಂದಿದೆ ಆ ಮೂವತ್ತೊಂದು ತಾರೀಕು ಜನವರಿ ಮೂವತ್ತೊಂದು ತಾರೀಕು ಒಳಗಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಇವಾಗ ಸ್ಟೆಪ್ ಒನ್ ಅಪ್ಲೈ ಅಂತ ಇರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಬರುತ್ತೆ ಇಲ್ಲಿ ಏನು ನೋಡ್ಬೇಕಂದ್ರೆ ಫಸ್ಟ್ ಒನ್ ನೀವು ಎಸ್ ಎಸ್ ಎಲ್ ಟಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ನ ಹಾಕಬೇಕು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ನೇಮ್ ಇಯರ್ ಆಫ್ ಪಾಸ್ ಡೇಟ್ ಆಫ್ ಬರ್ತನ್ನ ಹಾಕಿ ಓಕೆ ಅಂತ ಕೊಡಿ ನೆಕ್ಸ್ಟು ಅದಾದ ಬಳಿಕ ಕ್ಯಾಶ್ಟ್ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮದು ಯಾವ್ದು ಕ್ಯಾಶ್ಟು ಹಿಂದೂ ಆಗಿರೋ ಹಿಂದೂ ಹಿಂದೂ ರಿಲಿಜನ್ ಯಾವ್ದು ಇರುತ್ತೆ ಆ ರಿಲಿಜನ್ನ ಸೆಲೆಕ್ಟ್ ಮಾಡಿ ಕೆಟಗರಿ ಯಾವುದಿರುತ್ತೆ ಕೆಟಿಗರಿ ಇಲ್ಲಿ ಇಲ್ಲಿ ಟಿಕ್ ಇದೆ ಇಲ್ಲಿ ಇಲ್ಲಿ ಎರೋ ಮಾರ್ಕ್ ಇದೆ ಈ ಇಲ್ಲಿ ಮಾರ್ಕ್ ಇದೆ ಇದು ಡೌನ್ ಮಾರ್ಕ್ ಇದೆ ಈ ಡೌನ್ ಮಾರ್ಕ್ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಆಪ್ಷನ್ಸ್ ಬರುತ್ತೆ ಆ ಆಪ್ಷನ್ಸಲ್ಲಿ ಯಾವುದಾದ್ರೂ ನಿಮ್ಮ ಕ್ಯಾಶ್ಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದಾದ ಬಳಿಕ ಸೆಲೆಕ್ಟ್ ಇನ್ಕಮ್ ರೇಂಜ್ ಅಂತ ಬರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಅದಾದ ಬಳಿಕ ಇಲ್ಲಿ ಆಟೋಮೆಟಿಕ್ ತೊಗೊಂಡಿರುತ್ತೆ ನೇಮ್ ಆಸ್ ಸರ್ಟಿಫಿಕೇಟ್ ಪ್ರೊವೈಡೆಡ್ ಬೈ ಯು ಆಟೋಮೆಟಿಕ್ಕಾಗಿ ತಗುತ್ತೆ ಕ್ಯಾಶ್ಟ್ ಕೂಡ ಎಂಟರ್ ಮಾಡಿ ಇನ್ಕಮ್ ಡೀಟೇಲ್ಸ್ ಕೂಡ ಇನ್ಕಮ್ ಎಷ್ಟಿದೆ ನಿಮ್ಮದು ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಆ ಇನ್ಕಮ್ನ ಎಂಟರ್ ಮಾಡಿ ಓಕೆ ಅಂತ ಕೊಡಿ ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಕ್ಯಾಸ್ಟ್ ಎಲ್ಲ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಮತ್ತೊಂದು ಪಾಯಿಂಟ್ ಇರುತ್ತೆ ಡಿಸೇಬಿಲಿಟಿ ಡೀಟೇಲ್ಸ್ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಹೌದು ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ಕೊಟ್ಟ ತಕ್ಷಣ ನೆಕ್ಸ್ಟ್ ಟೆಪ್ ಏನಂದರೆ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಪರ್ಸನಲ್ ಡೀಟೇಲ್ಸ್ನ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಾಗುತ್ತೆ ಅದಾದ ಬಳಿಕ ನೆಕ್ಸ್ಟ್ ಸ್ಟೆಪ್ ಏನಂದರೆ ಪರ್ಸ್ನಲ್ ಡೀಟೇಲ್ಸ್ ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ಒಂದು ಏಯ್ಟಿ ಪರ್ಸೆಂಟ್ ಆಟೋಮೆಟಿಕ್ಕಾಗಿ ನೀವೇನು ಫಸ್ಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡುವಾಗ ಏನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡುವಾಗ ನೀವೇನು ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಮಾಡುವಾಗ ನೀವೇನು ಇವಾಗ ಎಂಟ್ರ್ ಈ ನೆಕ್ಸ್ಟ್ ಸ್ಟೆಪ್ ಏನಂದರೆ ಪರ್ಸ್ನಲ್ ಡೀಟೇಲ್ಸ್ ಇದು ಆಟೋಮೆಟಿಕ್ಕಾಗಿ ತೆಗೆ ಕೆಲವೊಂದಿಷ್ಟನ್ನು ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಮಾಡಿರುತ್ತೆ ಇದು ಆಟೋಮೆಟಿಕ್ಕಾಗಿ ಕೆಲವೊಂದಿಷ್ಟನ್ನು ಪೆಚ್ ಮಾಡಿರುತ್ತೆ ಇಲ್ಲಿ ನಿಮ್ಮದು ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಎಲ್ಲ ಎಲ್ಲವೂ ಅದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಯಾಕಂದರೆ ನೀವು ಆಲ್ರೆಡಿ ನೀವು ಫಿಲ್ ಮಾಡಿರ್ತಾರೆ ಇವಾಗ ನೆಕ್ಸ್ಟು ಇಲ್ಲಿ ಇಮೇಲ್ ಐಡಿ ಕೂಡ ಅದೇ ತಾನಾಗೆ ತಗೋತ್ತೆ ನಿಮ್ಮದು ಡಿಸ್ಟಿಕ್ ಯಾವ ಯಾವುದು ತಾಲೂಕು ಯಾವುದು ಕೋಡ್ ಏನು ಅಂದರೆ ನಿಮ್ಮ ಕಾಲೇಜಿಂದ ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟ್ರ್ ದೂರ ಇದೆ ಅದನ್ನು ಕೂಡ ಎಂಟ್ರ್ ಅದನ್ನು ಕೂಡ ಟೈಪ್ ಮಾಡಿ ಪರ್ಮನೆಂಟ್ ಅಡ್ರೆಸ್ ಏನಂತ ಅದನ್ನು ಅದನ್ನು ಟೈಪ್ ಮಾಡಿ ಅದಾದ ಬೇಕಾ ಆರ್ ಯು ಡೊಮೆಸಲ್ ಆಫ್ ನಂತರ ಪರ್ಮನೆಂಟ್ ಡೀಟೇಲ್ಸ್ ನೀವು ಇರುವಂಥ ಸ್ಥಳಕ್ಕೆ ಕೂಡ ಅದನ್ನು ಡೀಟೇಲ್ಸ್ನ ಎಂಟ್ರ್ ಮಾಡಿ ಅದಾದ ಬಳಿಕ ಆರ್ ಯು ಡೊಮಿಸೈಲ್ ಆಫ್ ದಿ ಕರ್ನಾಟಕ ಅಂತ ಕೇಳ್ತೆ ಹೌದು ಅಂತ ನೀವೇನಾದರೂ ಕರ್ನಾಟಕದಲ್ಲಿ ಇದ್ದರೆ ಹೌದು ಅಂತ ಕೊಡಿ ನೀವೇನಾದರೂ ಹೊರ ರಾಜ್ಯಗಳಾಗ ಇಲ್ಲ ಅಂತ ಕೊಡಿ ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿಗೆ ನಿಮ್ಮದು ಫಸ್ಟ್ ಸ್ಟೆಪ್ ಮುಗೀತು ಇವಾಗ ನೀವು ಸೆಕೆಂಡ್ ಸ್ಟೆಪ್ ಅಪ್ಲೈ ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಪ್ಲೈ ಮಾಡ್ಬೇಕಂದ್ರೆ ನೀವು ಹೋಮ್ ಪೇಜ್ಗೆ ಹೋಗುವಂತಿಲ್ಲ ಇಲ್ಲಿ ಮೇಲೆ ಇಲ್ಲಿ ಮೇಲೆ ಇಲ್ಲಿ ಮೇಲೆ ನೆಕ್ಸ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೆಕೆಂಡ್ ಸ್ಟೆಪ್ಗೆ ಹೋಗ್ಬೋದು ಇಲ್ಲ ಬ್ಯಾಕ್ ಬಂದು ಎಲ್ಲ ಸೇವ್ ಇರುತ್ತೆ ಯಾವುದೇ ರೀತಿ ನಿಮ್ಮದು ಡಿಲೀಟ್ ಆಗೋಲ್ಲ ನೆಕ್ಸ್ಟ್ ಬ್ಯಾಕ್ ಬಂದು ಬೇಕಾದರೆ ನೀವು ಫಸ್ಟ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ಏನು ಪೇಜ್ ಇಲ್ಲಿರೋ ಈ ಪೇಜಲ್ಲಿ ನೀವು ಇಲ್ಲಿ ಸೆಕೆಂಡ್ ಸ್ಟೆಪ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಡೈರೆಕ್ಟಲ್ಲಿ ಮೇಲೆ ನೆಕ್ಸ್ಟ್ ಅಂತ ಇರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಕೆಂಡ್ ಸ್ಟೆಪ್ಗೆ ಹೋಗ್ತೀರ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ಬೇಕಂದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ಬೇಕಂದ್ರೆ ಯಾವ ಕಾಲೇಜಲ್ಲಿ ಓದ್ತಾಯಿದ್ದೀರಾ ಇವಾಗ ಯಾವ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿದ್ರೆ ಆ ಕಾಲೇಜ್ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಇವಾಗ ಯು ಸ್ಟಡಿಂಗ್ ಹಿಂದಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ದಿ ಕರ್ನಾಟಕ ಅಂತ ಇದ್ದರೆ ನೀವೇನಾದರೂ ಹೊರ ರಾಜ್ಯದಲ್ಲಿ ಸ್ಟಡಿ ಮಾಡ್ತಾಯಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ನೀವು ಯಾವ ಜಿಲ್ಲೆಯಲ್ಲಿ ನಿಮ್ಮ ಕಾಲೇಜ್ ಇದೆ ಯಾವ ಜಿಲ್ಲೆಯಲ್ಲಿ ನೀವು ಸ್ಟಡಿ ಮಾಡ್ತಾ ಅಂತ ಆ ಜಿಲ್ಲೆನೇ ಟೈಪ್ ಮಾಡಿ ಇಲ್ಲಾಂದರೆ ಇಲ್ಲಿ ಮೇಲೆ ಇಲ್ಲಿ ಕೆಳಗಡೆ ಡೌನ್ ಮಾರ್ಕ್ ಇದೆ ಈ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ ಆ ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡಿ ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಾಲೇಜ್ ನೆಕ್ಸ್ಟ್ ಆ ಕಾಲೇಜ್ ತಾಲೂಕು ಸೆಲೆಕ್ಟ್ ಯೂನಿವರ್ಸಿಟಿ ನಿಮ್ದು ಏನಾದರೂ ನೀವೇನಾದರೂ ಇಂಜಿನಿಯರಿಂಗಲ್ಲಿ ಸ್ಟಡಿ ಮಾಡ್ತಾಯಿದ್ರೆ ವಿ ಟಿ ಆ್ಯಂಡ್ ಅಟಾನಮಸ್ ಅಂತ ಇರುತ್ತೆ ಆ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ ಅಂದರೆ ನೆಕ್ಸ್ಟು ಸೆಲೆಕ್ಟ್ ಕೋರ್ಸ್ ನೀವು ಯಾವ ಕೋರ್ಸ್ಗೆ ಅಡ್ಮಿಷನ್ ಮಾಡಿದ್ರೆ ಆ ಕೋರ್ಸ್ನ ಸೆಲೆಕ್ಟ್ ಮಾಡಿ ಎಂಟ್ರ್ ಕೋರ್ಸ್ ಸ್ಟಾರ್ಟ್ ಯಾವಾಗಿಂದ ಸ್ಟಾರ್ಟ್ ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು ಯಾವ ಬ್ರ್ಯಾಂಚ್ಗೆ ಸೆಲೆಕ್ಟ್ ಮಾಡಿದ್ರೆ ನೀವು ಮೆಕ್ಯಾನಿಕಲ್ ಆದರೆ ಮೆಕ್ಯಾನಿಕಲ್ ಅಗ್ರಿಕಲ್ಚರಲ್ಲಿ ಫಾರ್ಮ್ ಸೈನ್ಸ್ ಯಾವುದಂತ ಸೆಲೆಕ್ಟ್ ಮಾಡಿ ಇ ಸಿ ಆಗಿದ್ರೆ ಇ ಸಿ ಸಿ ಎಸ್ ಆಗಿದರೆ ಸಿ ಎಸ್ನ ಸೆಲೆಕ್ಟ್ ಮಾಡಿ ಇಯರ್ ಅಂತ ಬರುತ್ತೆ ಇಯರ್ ಫಸ್ಟ್ ಇಯರ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಸೆಲೆಕ್ಟ್ ಮೋಡ್ ಆಫ್ ಅಡ್ಮಿಷನ್ ಅಡ್ಮಿಷನ್ ನೀವೇನಾದರೂ ಕಾಮಿಡಿ ಕೆ ಅವ್ರು ಕೆ ಎ ಯಾವ ಥ್ರೂ ಹೋಗಿದ್ರ ಜೆ ಡಬಲ್ ಎ ಥ್ರೂ ಹೋಗಿದ್ರ ಅದನ್ನು ಸೆಲೆಕ್ಟ್ ಮಾಡಿ ಕೆ ಎ ಇದ್ದರೆ ಕೆ ಎ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಸೆಲೆಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಯಾವ ಎಕ್ಸಾಮ್ನಿಂದ ನೀವು ಹೋಗಿದ್ದೀರಂತ ಅದನ್ನು ಎಕ್ಸಾಮ್ ಕೊಡಿ ಸಿ ಟಿ ಕೆ ನೀವು ನೀವೇನಾದರೂ ಕೆ ಎ ಸಿ ಇ ಟಿ ಸಿ ಇ ಟಿ ಮುಖಾಂತರ ಅಡ್ಮಿಷನ್ ಮಾಡಿದರೆ ಸಿ ಟಿ ಕೆ ಎ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಕೌನ್ಸಿಲಿಂಗ್ ಡಾಟಾ ನೀವು ಅಡ್ಮಿಷನ್ ಪ್ರೊಸೆಸ್ ಅಂದರೆ ಯಾವ ರೀತಿ ನೀವು ಅಡ್ಮಿಷನ್ ಮಾಡಿದ್ರೆ ಅದ್ರ ಪ್ರೊಸೆಸ್ನ ನೀವು ಕೊಡಬೇಕಾಗುತ್ತೆ ಇವಾಗ ಯು ಜಿ ಅಂತ ಇಲ್ಲಿ ಮೆ ಯು ಜಿ ಆರ್ ಪಿ ಜಿ ಅಂತ ಇರೋದೇ ಯು ಜಿ ಮೇಲೆ ಕ್ಲಿಕ್ ಮಾಡಿ ಕೌನ್ಸಿಲಿಂಗ್ ನಂಬರ್ ಅಂದರೆ ನಿಮ್ಮದು ಸಿ ಇ ಟಿ ನಂಬರ್ನ ಎಂಟರ್ ಮಾಡಬೇಕು ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಬ್ರ್ಯಾಂಚ್ ಯಾವ ಕೋರ್ಸ್ಗೆ ನೀವು ಅಡ್ಮಿಷನ್ ಮಾಡಿದರೆ ಆ ಕೋರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಇದ್ದರೆ ಅಗ್ರಿಕಲ್ಚರ್ ಅದಾದ ಬಳಿಕ ಇಲ್ಲಿ ಗೆಟ್ ಡೇಟಾ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿದ್ದು ಪೆಚ್ ಮಾಡುತ್ತೆ ಎಲ್ಲ ಎಲ್ಲವನ್ನು ನಿಮ್ದೇನು ಸಿಟಿ ನಂಬರ್ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿರ್ತಾರೆ ಕೆ ಸಿ ಇ ಸರಿಯಾಗಿ ಎಲ್ಲ ನೀವು ಯಾವ ಅಂದರೆ ಅಲಾಟ್ ಆದ ನಿಮ್ಮ ಅಲೋಟ್ ಆದ ಕೆಟಗರಿಗೂ ಸಹ ಅದು ಇಲ್ಲಿ ಮೆನ್ಷನ್ ಮಾಡಿರುತ್ತೆ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಇರುತ್ತೆ ಪ್ರೈವೇಟ್ ಕಾಲೇಜ್ ಇದ್ದರೆ ಪ್ರೈವೇಟ್ ಕಾಲೇಜ್ ಇರುತ್ತೆ ಇಯರ್ ಆಫ್ ಅಡ್ಮಿಷನ್ ಕೂಡ ಇರುತ್ತೆ ಸೆಲೆಕ್ಟ್ ಅಡ್ಮಿಷನ್ ಇಯರ್ ಅಂತ ಇರುತ್ತೆ ನೀವು ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಟೂ ಟ್ವೆಂಟಿ ಒನ್ ಇಲ್ಲಿ ನೆಕ್ಸ್ಟ್ ಬರುವಂಥ ಸ್ಟೆಪ್ ಏನಂದರೆ ಪ್ರಿವಿಯಸ್ ಇಯರ್ ಪಾಸ್ ಡಿಟೇಲ್ಸ್ ನೀವೇನಾದರೂ ಈಗ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದರೆ ನಿಮ್ಮದು ಪಿ ಯು ಸಿ ಪಿ ಯು ಸಿ ಪ್ರಿವಿಯಸ್ ಇಯರ್ ಆಗಿರುತ್ತೆ ಏನಾದರೂ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದರೆ ಫಸ್ಟ್ ಇಯರ್ ನಿಮ್ಮದು ಪ್ರಿವಿಯಸ್ ಇಯರ್ ಪ್ರಿವಿಯಸ್ ಇಯರ್ ಇರುತ್ತೆ ಅದನ್ನು ನೀವು ಅದನ್ನು ನೀವು ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ಕೋರ್ಸ್ ಡೀಟೇಲ್ಸ್ನ ಸಬ್ಮಿಟ್ ಮಾಡಿ ಸೆಮಿಸ್ಟರ್ ಎನ್ವಲ್ ಅಂತ ಇರುತ್ತೆ ನೀವು ಎನ್ವಲ್ನ ಕ್ಲಿಕ್ ಮಾಡಿ ನೀವೇನಾದರೂ ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಆಗಿದ್ದರೆ ಸಿ ಜಿ ಪಿ ಅಂತ ಬರುತ್ತೆ ಇವು ಬೋರ್ಡ್ದವರಾಗಿದ್ದರೆ ಮಾರ್ಕ್ಸ್ ಅಂತ ಕೊಡಿ ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕೋರ್ಸ್ ಡೀಟೇಲ್ಸ್ ನೀವು ಎಷ್ಟು ಮಾರ್ಕ್ಸ್ನ ಗಳಿಸಿದ್ರೆ ಆ ಮಾರ್ಕ್ಸ್ನ ಎಂಟ್ರ್ ಮಾಡಿ ಹಾಗೂ ಪರ್ಸೆಂಟೇಜ್ ಕೂಡ ಕ್ಲಿಕ್ ಮಾಡಿ ನಂತರ ಆರ್ ಯು ಎನ್ ಹಾಸ್ಟೆಲ್ ಅಂತ ಬರುತ್ತೆ ಇಲ್ಲಿದೆ ನೋಡಿ ಹಾಸ್ಟೆಲ್ ಆರ್ ಯು ಎನ್ ಹಾಸ್ಟೆಲ್ ಅಂತ ಇರುತ್ತೆ ನೀವೇನಾದರೂ ಹಾಸ್ಟೆಲ್ ಹಾಸ್ಟೆಲಲ್ಲಿ ಇದ್ದರೆ ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದಾದ ಬಳಿಕ ಮತ್ತೆ ನೀವು ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಯಾವ ಪ್ರೊಸೆಸ್ ಬರೋದಂದರೆ ನಿಮಗೆ ಡೈರೆಕ್ಟಾಗಿ ಈ ಎಸ್ಟೋಸಿಯೇಷನ್ ಬರುತ್ತೆ ಅದು ಡೈರೆಕ್ಟಾಗಿ ಈ ವರ್ಷ ಪೆಚ್ ಮಾಡ್ತಾರೆ ಯಾವುದೇ ರೀತಿ ನಿಮಗೆ ಅಲ್ಲಿ ಕಾಲೇಜಲ್ಲಿ ಮಾಡುವಂತಿಲ್ಲ ಡೈರೆಕ್ಟಾಗಿ ಇರುತ್ತೆ ನೆಕ್ಸ್ಟು ಅದು ಮಾಡಿದ ತಕ್ಷಣ ನೋ ಅಂತ ಇರುತ್ತೆ ಅಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಇವಾಗ ನೋಡ್ಬೋದು ನೀವು ವೀಡಿಯೋ ನಾವು ಮುಂದುವರಿಸೋದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಗೊತ್ತು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡಿರ್ತಾರೆ ಅದಾದ ಬಳಿಕ ಥರ್ಡ್ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡ್ಕೋಕ್ಕಾಗುತ್ತೆ ಥರ್ಡ್ ಸ್ಟೆಪ್ ಎಟಿಸ್ಟೇಷನ್ ಅಂತ ಇರುತ್ತೆ ಅದು ಪ್ರತಿ ವರ್ಷ ಕಾಲೇಜಲ್ಲಿ ಇ ಎಟಿಸ್ಟೇಷನ್ ಮಾಡ್ತಾಯಿದ್ರು ಅಂದರೆ ಕಾಲೇಜ್ ಅವರು ಏನು ಕಂಪ್ಯೂಟರ್ ಆಪ್ರೇಟರ್ ಇರ್ತಾರೆ ಅವ್ರು ಮಾಡ್ತಾಯಿದ್ರು ಆದರೆ ಈ ವರ್ಷ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಇ ಎಟಿಸ್ಟೇಷನ್ ಇರಲ್ಲ ನೆಕ್ಸ್ಟು ಅದಾದ ಬಳಿಕ ಅಪ್ಲೈನೋ ಅಂತ ಥರ್ಡ್ ಸ್ಟೆಪಲ್ಲಿ ಅಪ್ಲೈ ಅಂತ ಇರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅದೇ ತೊಗೊಳುತ್ತೆ ನೆಕ್ಸ್ಟ್ ಅದಾದ ಬಳಿಕ ನೀವು ಸ್ಟೆಪ್ ಫೋರ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಸ್ಟೆಪ್ ಫೋರ್ ನೀವೇನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮದು ಫೈನಲ್ ಸಬ್ಮಿಟ್ ಆಗಿರಲ್ಲ ಸೊ ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬರೋಲ್ಲ ಸೊ ನೀವು ಕಂಪಲ್ಸರಿ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡ್ಕೋಕತ್ತೆ ಇಲ್ಲಿ ಸ್ಟೆಪ್ ಸ್ಟೆಪ್ ಫೋರ್ ಅಪ್ಲೈ ಅಂತ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನೇ ರಾಂಗ್ ರಾಂಗಿದ್ರು ಇನ್ಫಾರ್ಮೇಷನ್ ರಾಂಗ್ ರಾಗಿದ್ರು ಎಡಿಟ್ ಮಾಡ್ಬೋದು ಅದಾದ ಬಳಿಕ ಲಾಸ್ಟ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಫೈನಲ್ ಸಬ್ಮಿಟ್ ಆಗುತ್ತೆ ಫೈನಲ್ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗುತ್ತೆ ಸೊ ನೀವೇನಾದರೂ ಮತ್ತೊಮ್ಮೆ ಏನಾದರೂ ರಾಂಗ್ ಅನ್ಸಿದ್ರೆ ನೀವು ವಿದಡ್ರಾ ಮಾಡ್ಕೋಬೋದು ವಿಡ್ರಾ ಮಾಡಿ ಮತ್ತು ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಬಿಫೋರ್ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಒಳಗಾಗಿ ನೀವು ಎಡಿಟ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಇಷ್ಟೆಲ್ಲ ಪ್ರೊಸೆಸ್ ಆದ ತಕ್ಷಣ ಲಾಸ್ಟಲ್ಲಿ ನೀವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಏನು ಫಿಲ್ ಮಾಡಿರ್ತಾರೆ ಆ ಅಪ್ಲಿಕೇಶನ್ನ ಡೌನ್ ಮಾಡ್ಕೋಬೇಕಾಗುತ್ತೆ ಡೌನ್ ಮಾಡಿಕೊಂಡು ನೀವು ಕಾಲೇಜಲ್ಲಿ ನೀವು ಕೇಳಿ ಅಂದರೆ ಕಂಪ್ಯೂಟರ್ ಆಪ್ರೇಟರ್ ಥರ ಅವ್ರ ಹತ್ರ ಕೇಳಬೇಕಾಗುತ್ತೆ ಪ್ರತಿ ವರ್ಷ ನಾವೇನು ಮಾಡ್ತಾಯಿದ್ರು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ತಕ್ಷಣ ನಾವು ಡಾಕ್ಯುಮೆಂಟ್ಸ್ನ ಅಂದರೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಇವೆಲ್ಲ ಡಾಕ್ಯುಮೆಂಟ್ಸ್ನ ಒಂದು ಕಡೆ ಅಟೆಸ್ಟೆಡ್ ಮಾಡಿಸಿ ಅದನ್ನು ದೇವರಾಜ್ ಹಿಂದುಳಿದ ಹಿಂದುಳಿದ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅಥವಾ ದೇವರಾಜ್ ದೇವರಾಜ್ ಅರಸು ಭವನ ಅಂತ ಇರುತ್ತೆ ಅಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅವರ ಹತ್ರ ಹೋಗಿ ಕೊಡಬೇಕಾಗುತ್ತೆ ಇದು ಈ ವರ್ಷ ಇಲ್ಲ ಅನ್ಕೋತೀನಿ ನೀವು ಕಾಲೇಜಲ್ಲಿ ನಿಮ್ಮ ಕಂಪ್ಯೂಟರ್ ಆಪ್ರೇಟರ್ ಇರ್ತಾರೆ ಅವ್ರ ಹತ್ರ ಕೇಳಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಇಷ್ಟು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಪ್ರಿಂಟ್ ಅಕ್ನಾಲಜ್ಮೆಂಟ್ನ ನೀವು ಪಡಿಬೇಕಾಗುತ್ತೆ ಇಷ್ಟು ಪ್ರೊಸೆಸ್ ಇರುತ್ತೆ ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡಬೇಡಿ ಮಿಸ್ಟೇಕ್ ಮಾಡಿದ್ರು ಎಡಿಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು ವಿಡಿಯೋ ಅಪ್ಡೇಟ್ ಆಗಿರ್ಬೋದು ಯಾವುದೇ ಎಕ್ಸಾಮ್ ಅಪ್ಡೇಟ್ ಆಗಿದ್ದರೂ ಈ ಕ ಈ ಚಾನಲಿನಲ್ಲಿ ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ